ಮಂದರ ಪರ್ವತವನ್ನು ನಾನೇ ಭೂಮಿಯಿಂದ ಮೇಲೆತ್ತುತ್ತೇನೆ. ನಿನ್ನ ಶಕ್ತಿಯೇ ಶಕ್ತಿ, ನಿನ್ನ ಮಹಿಮೆಯೇ ಮಹಿಮೆ. ನಾರಾಯಣ ನಮೋ ನಮಃ, ನಮೋ ನಮಃ. ಮಹಾಮಹಿಮ, ನೀವು ನನ್ನನ್ನು ನಿಮ್ಮ ಪರಮ ಪವಿತ್ರವಾದ ಕೈಗಳಿಂದ ಎತ್ತಿ ನಿಮ್ಮ ಹೃದಯದ ಸಮೀಪ ತೆಗೆದುಕೊಂಡು ಹೋಗಿ ನಿಮ್ಮ ಹೃದಯದ ಸಾಮೀಪ್ಯ ಭಾಗ್ಯವನ್ನು ನನಗೆ ಕರುಣಿಸಿದ್ದೀರಿ. ಧನ್ಯನಾದೆ ದೇವ, ಇಂದು ನಾನು ಧನ್ಯನಾದೆ. ಆದರೆ ಇಲ್ಲಿಂದ ನನ್ನನ್ನು ಸಾಗರದವರೆಗೆ ಕೊಂಡೊಯ್ಯಬೇಕಲ್ಲ. ವಿಶಾಲ ಗಾತ್ರದ ನನ್ನನ್ನು ಈ ಭೂಮಿಯ ಮೇಲಿನಿಂದ ಪುತ್ರದವರೆಗೆ ಕೊಂಡೊಯ್ಯುವಾಗ ನನ್ನ ಪರ್ವತದ ಭಾಗಗಳು, ಅನೇಕ ಊರುಗಳು, ಚಿಕ್ಕ ಪುಟ್ಟ ಬೆಟ್ಟ ಗುಡ್ಡಗಳು ಅರಣ್ಯ ಜೀವಿಗಳಿಗೆ ತಾಕಿ ಅವು ಛಿದ್ರಗೊಳ್ಳುತ್ತವೆ. ಪರ್ವತರಾಜ ಮಂದರ, ನಿನ್ನನ್ನು ಇಲ್ಲಿಂದ ಸಾಗರದವರೆಗೆ ಭೂಮಿಯ ಮಾರ್ಗವಾಗಿ ಕೊಂಡೊಯ್ದರೆ ನೀನು ಆತಂಕ ಪಡುವಂತಹ ಎಲ್ಲ ಅನಾಹುತಗಳು ಸಂಭವಿಸುತ್ತವೆ. ಆದರೆ ನಿನ್ನನ್ನು ಆಕಾಶ ಮಾರ್ಗದಲ್ಲಿ ಕೊಂಡೊಯ್ದರೆ ಯಾವ ಅನಾಹುತವೂ ಸಂಭವಿಸುವುದಿಲ್ಲ. ಹಾಗೆ ಹಾರಿಕೊಂಡು ನನ್ನನ್ನು ಸಾಗಿಸುವ ಸಾಮರ್ಥ್ಯ ಯಾರಲ್ಲಿದೆ ತಂದೆ? ಮಂದರ, ಈ ಪಕ್ಷಿರಾಜ ಗರುಡ 14 ಲೋಕಗಳಿಗೂ ಕ್ಷಣ ಮಾತ್ರದಲ್ಲಿ ಹಾರಿ ಬರಲು ಸಮರ್ಥ. ಪ್ರಭು, ನಾನು ಹೀಗೆ ಹೇಳುತ್ತಿರುವುದಕ್ಕೆ ನನ್ನನ್ನು ಮನ್ನಿಸಬೇಕು. ನಿಮ್ಮದು ಅಮಿತವಾದ ಪರಾಕ್ರಮ ಎಂಬುದನ್ನು ನಾನು ಬಲ್ಲೆ. ನೀವು ನನ್ನನ್ನು ಎಲ್ಲಿಂದ ಎಲ್ಲಿಗೆ ಬೇಕಾದರೂ ಸಾಗಿಸುವಿರಿ ಎಂಬುದರಲ್ಲಿ ನನಗೆ ಎಳ್ಳಷ್ಟೂ ಸಂಶಯವಿಲ್ಲ.
ಆದರೆ ಅಂತಹ ಶಕ್ತಿ ಈ ಪಕ್ಷಿರಾಜ ಗರುಡನಲ್ಲಿ ಇದೆ ಎಂಬುದರ ಬಗ್ಗೆ ನನಗೆ ಸಂಶಯವಿದೆ. ಆಗಲೇ ಹೇಳಿದಂತೆ ಇದು ಭೂಲೋಕದ ಉಳಿವಿನ ಪ್ರಶ್ನೆ. ಈ ಪಕ್ಷಿರಾಜ ಗರುಡ ತನ್ನ ಕೊಕ್ಕಿನಲ್ಲಿ ನನ್ನನ್ನು ಎತ್ತಿದರೆ ಆಗ ನಾನು ನಂಬಿ ನೀವು ಹೇಳಿದ ಕಡೆ ಬರುವೆ. ಪ್ರಭು, ನನಗೆ ಅನುಮತಿ ಕೊಡಿ. ಈ ಪರ್ವತರಾಜನ ಸಂದೇಹವನ್ನು ನಾನು ಪರಿಹರಿಸುತ್ತೇನೆ. ಆಗಲಿ ವೈನತೆಯ್ಯ, ನಮಗೆ ಸಹಾಯ ಮಾಡುವವರ ಸಂಶಯವನ್ನು ದೂರ ಮಾಡುವುದು ನಮ್ಮ ಕರ್ತವ್ಯ. ರಾಜ ವೈನತೆಯ, ಶ್ರೀಮನ್ನಾರಾಯಣನ ವಾಹನನಾದ ನೀನು ಪರಮಭಾಗ್ಯವಂತ. ಶ್ರೀಮನ್ನಾರಾಯಣನ ಕಾರ್ಯದಲ್ಲಿ ದೇವತೆಗಳ ಶ್ರೇಯಸ್ಸಿಗಾಗಿ ನಿನ್ನಿಂದ ಈ ಮಂದರ ಪರ್ವತ ಎತ್ತುವಂತಾಗಲಿ, ನಿನ್ನ ಶಕ್ತಿ ವೃದ್ಧಿಸಲಿ. ನಾರಾಯಣ ನಾರಾಯಣ. ವಿಷ್ಣು ವಾಹನ, ನಿನಗೆ ಜಯವಾಗಲಿ. ನಿನ್ನ ಪ್ರಯತ್ನ ಸಫಲವಾಗಲಿ. ನಿಮ್ಮ ಅನುಗ್ರಹದಿಂದ ಮಂದರ ಪರ್ವತವನ್ನು ಎತ್ತಲು ಸಾಧ್ಯವಾಯಿತು. ನಿಮಗೆ ನಮೋನ್ನಮಃ. ಪಕ್ಷಿರಾಜ, ಗರುಡದೇವ, ಈ ಮಹಾವಿಷ್ಣುವಿನ ವಾಹನವಾದ ನಿನ್ನ ಶಕ್ತಿಯ ಬಗ್ಗೆ ಸಂಶಯಪಟ್ಟಿದ್ದಕ್ಕೆ ನನ್ನನ್ನು ಕ್ಷಮಿಸು. ದೇವ ನಾರಾಯಣ, ಇನ್ನು ನಾನು ಯಾವುದೇ ಆತಂಕವಿಲ್ಲದೆ ನಿಮ್ಮೊಂದಿಗೆ ಬರುವೆ. ದೇವತಾ ಕಾರ್ಯಕ್ಕೆ ನಾನು ಸದಾ ಸಿದ್ಧ. ಪರ್ವತರಾಜ,
ಮಂದರ, ನಿನಗೆ ಮಂಗಳವಾಗಲಿ. ಈ ದೇವತಾ ಕಾರ್ಯಕ್ಕೆ ನೆರವಾಗುತ್ತಿರುವ ನಿನಗೆ ಕೀರ್ತಿ ಲಭಿಸಲಿ. ನಾನು ನಿನ್ನನ್ನು ಗರುಡದೇವನ ಮೇಲಿರಿಸಿ ಕುಳಿತುಕೊಳ್ಳುತ್ತೇನೆ. ಗರುಡದೇವ ಸಾಗರದತ್ತ ನಮ್ಮನ್ನು ಆಕಾಶ ಮಾರ್ಗವಾಗಿ ಕೊಂಡೊಯ್ಯುತ್ತಾನೆ. ಅದಿತಿ ಮಾತೆಗೆ ಪ್ರಣಾಮಗಳು. ದೇವರ್ಷಿ, ನನ್ನ ಮಕ್ಕಳ ಚಿಂತೆಯನ್ನ ದೂರ ಮಾಡುವಂತ ಸಮಾಚಾರವಿದ್ದರೆ ಅದನ್ನು ಬೇಗ ಹೇಳುವ ಕೃಪೆ ಮಾಡಿರಿ. ಹೇಳುತ್ತೇನೆ ಮಾತೆ, ಹೇಳುತ್ತೇನೆ. ಈಗ ತಾನೇ ಮಹಾವಿಷ್ಣು ಮಂದರ ಪರ್ವತವನ್ನು ಗರುಡನ ಮೇಲೆ ಇರಿಸಿಕೊಂಡು ಆಕಾಶ ಮಾರ್ಗವಾಗಿ ಸಮುದ್ರದ ಕಡೆ ಆಗಮಿಸಿದ್ದಾರೆ. ಮಹಾಸರ್ಪ ವಾಸುಕಿಯು ಅಲ್ಲಿಗೆ ಆಗಮಿಸುತ್ತಾನೆ. ನಂತರ ಸಮುದ್ರ ಮಥನ ನಡೆಯುತ್ತದೆ. ಅದರಿಂದ ದೇವತೆಗಳಿಗೆ ಅಮೃತ ಲಭಿಸಿ ದೇವತೆಗಳು ಅಮರರಾಗುವ ಘಳಿಗೆ ಹತ್ತಿರವಾಗುತ್ತದೆ. ನೀವು ಈಗ ಚಿಂತೆಯನ್ನು ಮರೆಯಿರಿ. ಆ ಇಂದ್ರ ಹೇಳಿದ್ದನ್ನು ನಾನು ಕೇಳಿದ್ದೇನೆ, ಆದರೆ ಅದರೊಡನೆ ಏನು ಬರುವುದು ಅಥವಾ ಬೇರೆ ಏನೂ ಬರುವುದಿಲ್ಲವೇ ಎನ್ನುವುದು ನನ್ನ ಚಿಂತೆ. ಅಮೃತ ಬರುವುದಕ್ಕೂ ಮುನ್ನ ಸಾಗರದಲ್ಲಿ ಅಡಗಿರುವ ಅಸಂಖ್ಯಾತ ಅಮೂಲ್ಯವಾದ ಮುತ್ತುರತ್ನಗಳು ಮೇಲೆ ಬರುತ್ತವೆ. ಹೌದೇ ಗುರುದೇವ, ಅಮೂಲ್ಯವಾದ ಮುತ್ತುರತ್ನಗಳು ನನಗೆ ಅತ್ಯಂತ ಪ್ರಿಯ. ಹಾಗಾದರೆ ಸಮುದ್ರ ಮಥನದೊಡನೆ ಮೇಲೆ ಬರುವ ಅಮೃತದೊಂದಿಗೆ ಆ ಎಲ್ಲ ಮುತ್ತು ರತ್ನಗಳನ್ನು ನಾನೇ ಪಡೆಯಬೇಕೆನ್ನುವುದು ನನ್ನ ಆಸೆ. ಆದರೆ ಆ ನನ್ನ ಆಸೆಯನ್ನು ಪೂರೈಸಿಕೊಳ್ಳುವುದು ಹೇಗೆ? ಅವುಗಳನ್ನು ನಾನು ಹೇಗೆ ಪಡೆಯುತ್ತೇನೆ? ಪ್ರಭು, ನಮಗೆ ಬಂದಿರುವ ಸಂದೇಶದ ಪ್ರಕಾರ ಈಗಾಗಲೇ ಮಹಾವಿಷ್ಣು ಮಂದರ ಪರ್ವತವನ್ನು ಗರುಡನ ಮೇಲೆ ಇರಿಸಿಕೊಂಡು ಸಾಗರದತ್ತ ತೆರಳುತ್ತಿರುವರಂತೆ. ಹಾಗಾದರೆ ಅಮರತ್ವದ ಜೊತೆಗೆ ಅಮೂಲ್ಯ ಮುತ್ತು ರತ್ನಗಳು ಇಷ್ಟರಲ್ಲೇ ನನ್ನ ಕೈವಶವಾಗಲಿದೆ. ಸುರಾಸುರರು ನಮ್ಮ ಪ್ರಭು ಜಲಂಧರ ದೇವನ ಆಜ್ಞೆಯನ್ನು ಮೀರಿ ಮತ್ತೆ ಇಲ್ಲಿಗೆ ಬಂದಿದ್ದಾರೆ. ಈ ಬಾರಿ ಇವರಿಗೆ ತಕ್ಕ ಶಾಸ್ತಿಯೇ ಆಗಬೇಕು. ಈಗಾಗಲೇ ಆ ದೇವತೆಗಳನ್ನು ಮತ್ತೆ ಸಾಗರ ತೀರಕ್ಕೆ ಬಾರದಂತೆ ಓಡಿಸಿದ್ದೇನೆ. ಪ್ರಭು ಜಲಂಧರ ದೇವನಿಗೆ ಪ್ರಣಾಮಗಳು. ಸಾಗರ ರಕ್ಷಕರೇ, ಏನು ವಿಷಯ? ಪ್ರಭು, ಸಾಗರ ತೀರಕ್ಕೆ ಸುರಾಸುರರು ಆಗಮಿಸಿದ್ದಾರೆ. ಈ ಬಾರಿ ಸ್ವತಃ ಇಂದ್ರ ದಾನವರಾಜನಾದ ಬಲಿರಾಜ ಬಂದಿದ್ದಾನೆ. ಓಹೋ, ಹಾಗೋ, ಒಳ್ಳೆಯದೇ ಆಯಿತು. ಅವರಿಬ್ಬರು ನಾಯಕರನ್ನು ಒಟ್ಟಿಗೆ ಅಟ್ಟಿಸಿಬಿಟ್ಟರೆ ಅವರ ಅನುಯಾಯಿಗಳು ಇತ್ತ ಸುಳಿಯುವ ಯೋಚನೆಯನ್ನು ಮಾಡುವುದಿಲ್ಲ. ಸಮುದ್ರ ಮಥನ ಮಾಡಬೇಕೆಂಬ ಅವರ ದುರಾಸೆಯನ್ನು ಇಂದಿಗೆ ಕೊನೆಯಾಗಿಸುತ್ತೇನೆ. ಬಲಿಚಕ್ರವರ್ತಿಗೆ, ಇಂದ್ರದೇವನಿಗೆ, ಬಲಿಚಕ್ರವರ್ತಿಗೆ ಇಂದ್ರದೇವನಿಗೆ, ಸಮುದ್ರ ಮಥನ.
ಅಸುರ ಕುಲ ಗೆಲ್ಲಲಿ, ಅಮರತ್ವ ಲಭಿಸಲಿ, ಅಸುರ ಕುಲ ಬಾಳಲಿ. ದುರಾಶಯ ದೇವತೆಗಳೇ, ದುರಹಂಕಾರದ ದೈತ್ಯ ಕುಲಾಧಮರೆ, ಕೇಳಿರಿ. ನೀವು ಈ ಸಾಗರ ಲೋಕದಿಂದ ಒಂದೇ ಒಂದು ಮುತ್ತಿನ ಚಿಪ್ಪನ್ನು ತೆಗೆದುಕೊಂಡು ಹೋಗಲು ನಾನು ಬಿಡುವುದಿಲ್ಲ. ಎಲೆ ಎಲೆ ಓ ಅವಿವೇಕಿ ಜಲಂಧರ, ಸಕಲ ಚರಾಚರ ಸೃಷ್ಟಿ ಲಯಗಳಿಗೆ ಕಾರಣರಾಗಿರುವ ಆ ತ್ರಿಮೂರ್ತಿಗಳೇ ನಮ್ಮನ್ನು ಈ ಸಮುದ್ರ ಮಥನ ಕಾರ್ಯಕ್ಕೆ ಪ್ರೇರೇಪಿಸಿದ್ದಾರೆ. ಅದನ್ನು ತಡೆದು ನೀ ನಾಶವಾಗಬೇಡ. ನಾನು ನಾಶವಾಗುವುದೇ? ತೊಲಗಿರಿ ಇಲ್ಲಿಂದ. ಏಯ್ ನಿಲ್ಲು ಜಲಂಧರ. ಮಾತೆ, ಆ ಜಲಂಧರನನ್ನು ನಿರ್ಬಂಧಿಸದೆ ಸಮುದ್ರ ಮಥನದ ಕಾರ್ಯವೇ ನಡೆಯುವುದಿಲ್ಲ. ಅದು ನಡೆಯದೆ ಹೋದರೆ ಲಕ್ಷ್ಮೀದೇವಿ ಸಾಗರ ಲೋಕದಿಂದ ಮೇಲೆ ಬರುವುದಿಲ್ಲ, ವಿಷ್ಣುದೇವ ಲಕ್ಷ್ಮೀದೇವಿಯ ಸಮಾಗಮವಾಗುವುದಿಲ್ಲ. ದೇವಿಯರೇ, ಅದೆಲ್ಲವೂ ಸಾಧ್ಯವಾಗಬೇಕಾದರೆ ಸಮುದ್ರ ಮಥನ ನಡೆಯಲೇಬೇಕು. ಅದಕ್ಕೆ ಅಡ್ಡಿಯುಂಟು ಮಾಡುತ್ತಿರುವ ಜಲಂಧರನನ್ನು ನಿರ್ಬಂಧಿಸಲೇಬೇಕು. ಅದಕ್ಕೆ ಮಹಾದೇವನೇ ಮನಸ್ಸು ಮಾಡಬೇಕು. ನೀನು ಈ ಕೂಡಲೇ ಕೈಲಾಸಕ್ಕೆ ತೆರಳಿ ಜಲಂಧರನಿಂದ ಒದಗಿರುವ ಸಂಕಷ್ಟವನ್ನು ಮಹಾದೇವನಿಗೆ ತಿಳಿಸು. ನಿನಗೆ ಮಂಗಳವಾಗಲಿ.